ಎಂಎಲ್ಸಿ ಪುಟ್ಟಣ್ಣ ಅವರನ್ನ ಕರ್ಕೊಂಡ ಬಂದಿಲ್ಲ. ಪುಟ್ಟಣ್ಣ ಅವರು ಅವರಾಗೆ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ, ಅವ್ರನ್ನ ಯಾರು ಇನ್ವೈಟ್ ಮಾಡಿಲ್ಲ. ಸೇರೋರ್ನ ಯಾರು ಬೇಡ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಏನ್ ಮನಸ್ತಾಪ ಇದೆಯೋ ಬಿಜೆಪಿ ಜೊತೆ ಗೊತ್ತಿಲ್ಲ. ಬಿಜೆಪಿ ಬಿಟ್ಟು ಅಲ್ಲಿಗೆ ರಿಸೈನ್ ಮಾಡಿ ಇನ್ನ 4 ವರ್ಷ ಇರೋ ಎಂಎಲ್ಸಿ ಪೋಸ್ಟ್ನ ರಿಸೈನ್ ಮಾಡಿದ್ದಾರೆ ಅಂದ್ರೆ ಪಾಪ ಏನ್ ಮನಸ್ತಾಪ ಇದೆ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಹೊರತು ನಿನ್ನೆ ನಮ್ಮ ಅಧ್ಯಕ್ಷರು ಅಲ್ಲೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಯಾವ ಕಂಡೀಷನ್ ಮೇಲೂ ಬಂದಿಲ್ಲ ಅಂತ. ನಮ್ಮ ಸಿಎಲ್ಪಿ ಲೀಡರ್ ಕೂಡ ಹೇಳಿದ್ದಾರೆ ಎಲ್ಲೂ ಟಿಕೆಟ್ ಅನೌನ್ಸ್ ಆಗಿಲ್ಲ, ಅವರಾಗೆ ಬಂದು ಸೇರುವಾಗ ಯಾರು ಬೇಡ ಅನ್ನಕಾಗುತ್ತೆ ಅಂತ. ಜೊತೆಗೆ ಟಿಕೆಟ್ ಸಿಎಲ್ಪಿ ಲೀಡರ್ ಅವರು ಹೇಳಿರೋ ಪ್ರಕಾರ, ಅಧ್ಯಕ್ಷ ಹೇಳಿರೋ ಪ್ರಕಾರ ಸರ್ವೆ ನಡೆಸಿ ಯಾರು ಗೆಲ್ತಾರೆ ಅವರಿಗೇನೆ ಟಿಕೆಟ್ ಅಂತ ಹೇಳಿದ್ದಾರೆ ಹೊರತು ಏನು ಓ ಇಲ್ಲ ಪುಟ್ಟಣ್ಣವ್ರಿಗೆ ಆಗಿಬಿಟ್ಟಿದೆ ರಾಜಾಜಿನಗರ ಟಿಕೆಟು ಅದನ್ನು ಆಕಾಂಕ್ಷಿಯಾಗಿ ನಾನು ನಂಬೋದಿಲ್ಲ. ರಾಜಾಜಿನಗರದ ಪ್ರತಿ ಒಂದು ಕಾಂಗ್ರೆಸ್ ವರ್ಕರು ಹೇಳ್ತಿರೋದಿಷ್ಟೇ, ಅಲ್ಲೇ ಇದ್ದು ನಾವೆಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಕಟ್ತಾ ಇರೋರು ನಮ್ಮಲ್ಲೇ ಒಬ್ರಿಗೆ ಕೊಡಿ ಅಂತ. ನಿನ್ನೆ ನೋಡಿದ್ರಿ ನೀವು ಕಾಂಗ್ರೆಸ್ ಪಕ್ಷದ ಪ್ರತಿ ಒಂದು ಏನು ವರ್ಕರ್ಸ್ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ, ಎಲ್ಲರೂ ಬಂದು ಸಿ ಎಲ್ ಪಿ ಲೀಡರ್ ಹತ್ರನೂ ಮಾತಾಡಿದ್ದೀವಿ, ಅಧ್ಯಕ್ಷರ ಹತ್ರ ಮಾತಾಡಿದ್ದೀವಿ, ಸೂರ್ಜೇವಾಲ ಸರ್ ಹತ್ರನೂ ಮಾತಾಡಿದ್ದೀವಿ. ಯಾರೂ ಕನ್ಫರ್ಮ್ ಅಂತ ಹೇಳಿಲ್ಲ. ಅದು ಮೀಡಿಯಾಗೆ ಯಾರು ಆ ಥರ ಹೇಳಿದ್ದಾರೆ ಗೊತ್ತಿಲ್ಲ. ಅವ್ರು ಬಂದಿರೋದು ರಾಜಾಜಿನಗರ ಟಿಕೆಟ್ಗಲ್ಲ. ಈಗ ಒಂದು ವೇಳೆ ನೀವು ಅಷ್ಟೊಂದು ಮಹತ್ವಾಕಾಂಕ್ಷೆ ಇದೆ ನಿಮ್ಗೆ ಸಿಗುತ್ತೆ ಅನ್ನೋಂಥದ್ದು, ಮೂಲ ಕಾಂಗ್ರೆಸ್ಸಿಗರು ನಿಮ್ಮನ್ನು ಬಿಟ್ಟು ಬೇರೆ ಪುಟ್ಟಣ್ಣವ್ರಿಗೆ ಕೊಟ್ಟರೆ ನೀವು ಕೆಲಸ ಮಾಡ್ತೀರಾ? ಸರ್ ಕೊಡೋದಿಲ್ಲ. ಯಾಕೆಂದರೆ ಒಂದು ಸಲ ನಾವು ಕಾಂಗ್ರೆಸ್ ಅವ್ರು ಪಾಠ ಕಲ್ತಿದ್ದೀವಿ, ಏನು ಆಪರೇಷನ್ ಕಮಲಗಳಾಗೋದು ಐಡಿಯಾಲಜಿಕಲ್ ಬದ್ಧತೆ ಯಾರಿಗಿರೋದಿಲ್ಲ ಅವರು ಕೊಟ್ಟಾಗ, ಅದು ನಡೀತಿದೆ ಅಂತ ಕಾಂಗ್ರೆಸ್ ಪಕ್ಷದವ್ರಿಗೂ ಗೊತ್ತಿದೆ. ನಾವು ಹೇಳಿರೋದಿಷ್ಟೇ, ಬೇರೆ ಪಕ್ಷದಿಂದ ಬರ್ತಾರಾ ಬರಲಿ, ನಮ್ಮ ಥರ ಕೆಲಸ ಮಾಡಲಿ, ಇನ್ನೊಂದು 5 ವರ್ಷ ಬಿಟ್ಕೊಂಡು ಕೊಡಿ ನೋಡಿ ಅವ್ರ ಕಮಿಟ್ಮೆಂಟ್ ನೋಡಿ. ಇವಾಗ ಬರೋದು ಗೆಲ್ಲೋದು ಆಮೇಲೆ ಆಪರೇಷನ್ ಕಮಲ ಅಂತ ಬಿ ಜೆ ಪಿ ಸೇರೋದು, ಇದು ಸರಿಯಲ್ಲ. ನಾವು ಐಡಿಯಾಲಜಿಕಲಿ ನಿಮಗೆಲ್ಲ ಗೊತ್ತು ಐಡಿಯಾಲಜಿಕಲಿ ಎಷ್ಟು ಬದ್ಧತೆ ತೋರಿಸ್ತೀವಿ ನಾವು. ಎಲ್ಲ ಇಲ್ಲಿರೋರು ಪ್ರತಿಯೊಬ್ಬರೂ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ನಮಗೆ ಕೊಡಿ ಅಂತಲೇ ನಾವೆಲ್ಲರೂ ನಾಯಕರಲ್ಲಿ ನಮ್ಮಲ್ಲಿ ಯಾರಿಗಾದರೂ ಕೊಡಿ ಎಲ್ಲ ಒಟ್ಟಿಗೆ ಬಂದು ಮಾಡ್ತೀವಿ. ಬಿ ಜೆ ಪಿಯವ್ರು ಬರ್ತಾರಾ ಬರಲಿ ಸೇರ್ಕೊಳ್ಳಿ, ಪಕ್ಷಕ್ಕೆ ಕೆಲಸ ಮಾಡಲಿ, ಒಂದು 5 ವರ್ಷ ನಮ್ಮ ಥರ ಬದ್ಧತೆ ತೋರಿಸ್ಲಿ, ಅವಾಗ ಕೊಡಿ. ನೀವು ಕಾರ್ಯಕರ್ತರಾಗಿ ಹೇಳ್ತೀರಾ, ಆದರೆ ನಿಮ್ಮ ನಾಯಕರು ಆ ಥರ ಇಲ್ವಲ್ಲ ಅಂತ. ಸರ್ ನಮ್ಮ ನಾಯಕರು ಹೇಳಿ ನೋಡಿ ಸರ್, ನಾವು ಒಂದಂತೂ ನಿಜ ಬಿ ಜೆ ಪಿಯನ್ನ ಸೋಲಿಸ್ಬೇಕು. ಕೆ ಆರ್ ಪೇಟೆ ಕ್ಷೇತ್ರದಲ್ಲೂ ಸಹ ಈಗ ನೋಡಿ ನಾರಾಯಣ ಸ್ವಾಮಿ ನಾರಾಯಣಗೌಡರು ಬರ್ತಾರೆ ಅಂತ ಹೇಳ್ತಾರೆ, ಸೊ ಅಲ್ಲೂ ಸಹ ಹೀಗೆ ಆಗ್ತದೆ, ಅಲ್ಲೂ ಕಾರ್ಯಕರ್ತರು ಮುಗಿಬಿಡ್ತಾ ಇದ್ದಾರೆ, ಇನ್ನು ರಾಜಾಜಿನಗರದಲ್ಲೂ ಸೇಮ್ ಆಗ್ತಾ ಇದೆ. ಸೊ ಇದೇ ಥರ ಏನಾದರೂ ಆದರೆ ನಿಮ್ಮದು ಏನಿರುತ್ತೆ ಅಂತ, ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ ಅಂತ? ಸರ್ ಒಂದು ಹೀಗೆ ಆಗೋದಿಲ್ಲ, ಅಷ್ಟಂತೂ ನನಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ. ಸೊ ಆಗೋದಿಲ್ಲ ಅಂತಲೇ ಅಂದ್ಕೊಂಡು, ಐ ಆಮ್ ಅ ಫೈಟರ್ ನಿಮಗೆಲ್ಲ ಗೊತ್ತಿದೆ, ಐ ಆಮ್ ಅ ಫೈಟರ್ ಆ್ಯಂಡ್ ಐ ಆಮ್ ಗೋನ್ ಅ ಫೈಟ್ ಅಂಟಿಲ್ ದಿ ಎಂಡ್. ಆವಾಗ ಕಾಂಗ್ರೆಸ್ ಪಕ್ಷ ಇವತ್ತು ನನ್ನ ಗುರುತಿಸಿರೋದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಿರ ನನ್ನ ಈ ಒಂದು ಐಡಿಯಾಲಜಿಕಲ್ ಬದ್ಧತೆಗೆ ಮತ್ತು ನನ್ನಲ್ಲಿರುವ ಕಾಂಗ್ರೆಸ್ ಪಕ್ಷದ ಒಂದು ಏನು ಕಮಿಟ್ಮೆಂಟ್ ಬದ್ಧತೆಗೆ ಮತ್ತು ನಾನೊಂದು ಫೈಟರ್ ಅಂತ. ಸೊ ನಾನೇನಿದ್ದೀನಿ, ಐ ಆಮ್ ಗೋನ್ ಅ ಫೈಟ್ ಟಿಲ್ ದಿ ಎಂಡ್. ನನಗೆ ಗೊತ್ತು ನಮ್ಮಲ್ಲೇ ಯಾರಿಗೂ ಆಗುತ್ತೆ ಟಿಕೆಟ್, ನನಗೆ ಇರ್ಬೋದು ನಮ್ಮ ಕಾಂಗ್ರೆಸ್ ಅವ್ರಿಗೆ ಇರ್ಬೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.